EBL. My dear students, welcome to Sai Study Circle. ಇಲ್ಲಿ ಇಬಿಎ ಅನ್ನೋ ಸಬ್ಜೆಕ್ಟ್ ಅಲ್ಲಿ ನಮ್ಗೆ ಅಕೌಂಟಿಂಗ್ ಅಂದ್ರೆ ಇ ಬಿಸ್ನೆಸ್ ಅಂಡ್ ಅಕೌಂಟಿಂಗ್, ಈ ಬಿಸ್ನೆಸ್ ಬಗ್ಗೆ ನನ್ಗೊಂದು ಸ್ವಲ್ಪನೇ ಐಡಿಯಾ ಇರೋದು, ಜಾಸ್ತಿ ಏನಿಲ್ಲ. ಬಟ್ ಅಕೌಂಟಿಂಗ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇರೋದ್ರಿಂದ ಇದನ್ನ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನನ್ನ ಹತ್ರ 2017 ಕ್ವಶನ್ ಪೇಪರ್ ಅಲ್ಲಿ ಒಂದು 15 ಮಾರ್ಕ್ಸ್ ಗೆ ಕ್ವಶನ್ ಇದೆ. ಫಸ್ಟ್ ಅದು ಓದ್ಬಿಡೋಣ. ದಿ ಫಾಲೋಯಿಂಗ್ ಆರ್ ದಿ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು SLV trading company during the month of March 2017. 1st of March 17, commenced business with cash 40 lakhs, deposited into bank 2 lakhs, purchased from office furniture 2 lakhs, paid for stationery 30,000, purchased 50 units of A from Sharma at 2000 per unit, purchased 40 units of B and 30 units of C at 2200, 3100 respectively, returned 4 units A. 4 units of C to Sharma. Okay, now sold 20 units of A to Raman 2800 per unit. Raman returned 4 units of A, charged depreciation 5000 for furniture, and next is paid salary 20,000 and paid rent office is rupees 40,000 anta helidare. Okay, now ega naavu en maadbeku ee question alli adre ಜರ್ನಲ್ ಎಂಟ್ರೀಸ್ ಮಾಡಬೇಕು ಅಥವಾ ವೌಚರ್ ಎಂಟ್ರೀಸ್ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ವೌಚರ್ ಎಂಟ್ರಿ. ವೌಚರ್ ಎಂಟ್ರಿ ಕೇಳ್ಬಿಟ್ಟು ಅದನ್ನ ಅಕೌಂಟ್ ಗ್ರೂಪ್ ಮಾಡಿ ಅಂತ ಕೇಳಿದ್ದಾರೆ. ಇದು ಆಲ್ರೆಡಿ ನಾವು ಫಸ್ಟ್ ಇಯರ್ ಪಿಯುಸಿ ನಲ್ಲೇ ಕಲ್ತಿದ್ವಿ, ಹೌದಾ? ಇನ್ನೊಂದ್ಸರಿ ಕಲಿಯೋಣ. ಇಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ, ಆನ್ ಫಸ್ಟ್ ಆಫ್ ಮಾರ್ಚ್ 2017 ಕಮೆನ್ಸ್ಡ್ ಬಿಸ್ನೆಸ್ ವಿತ್ ರುಪೀಸ್ 40 lakhs ಅಂತ ಹೇಳ್ತಾ ಇದ್ದಾರೆ. ಸಿ, ಇಲ್ಲಿ SLV ಟ್ರೇಡಿಂಗ್ ಕಂಪನಿ ಅವರು 40 lakh ರುಪೀಸ್ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಜರ್ನಲ್ ಎಂಟ್ರಿ ಏನ್ ಬರುತ್ತೆ ನೋಡಿ. ಜರ್ನಲ್ ಎಂಟ್ರಿ SLV ಟ್ರೇಡಿಂಗ್ ಕಂಪನಿ ಅವ್ರು ಮಾಡೋದು. ಓಕೆನಾ? ಒಬ್ಬ ಮನುಷ್ಯ ಮಾಡಲ್ಲ, ಅರ್ಥ ಆಯ್ತಾ? ಮನುಷ್ಯನ ಅಕೌಂಟ್ ಅಲ್ಲ. ಕಂಪನಿಗೆ ಏನ್ ಬರ್ತಾ ಇದೆ? ಕಂಪನಿಗೆ ಏನ್ ಬರ್ತಾ ಇದೆ? ಕ್ಯಾಶ್ ಬರ್ತಾ ಇದೆ. ಸೇ, ವಾಟ್ ಈಸ್ ಕಮಿಂಗ್ ಇನ್? ಕ್ಯಾಶ್ ಈಸ್ ಕಮಿಂಗ್ ಇನ್ 40 lakhs. ಹೂ ಈಸ್ ಗಿವಿಂಗ್ ಇಟ್? SLV ಕಂಪನಿ ಈಸ್ ಗಿವಿಂಗ್. ಸೊ ದೇರ್ ಫೋರ್ ಕ್ಯಾಪಿಟಲ್ ಆಫ್ SLV ಕಂಪನಿ 40 lakhs. ಯಾವಾಗ್ಲೂ ಅಷ್ಟೇ, ಎನಿಬಡಿ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ವಿ ಟೇಕ್ ಇಟ್ ಆಸ್ ಎ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಇಲ್ಲಿ SLV ಆಗಿರೋದ್ರೆ SLV ಕಂಪನಿ ಅಕೌಂಟ್ ಅಂತ ಹಾಕ್ತೀವಿ. ಸಪೋಸ್ ಕ್ಯಾಶ್ ಬದಲಾಗಿ ಬ್ಯಾಂಕ್, ಸಿ ಈ ತರ ಹೇಳಿದ್ದ, ಕಮೆನ್ಸ್ಡ್ ಬಿಸ್ನೆಸ್ ವಿತ್ 40 lakh ರುಪೀಸ್ ಬೈ ಬ್ಯಾಂಕ್ ಅಂತ ಹೇಳಿದ್ದ, ಅವಾಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಏನಂತ ಹೇಳ್ತೀವಿ? ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀವಿ. ಕೆಲವು ಸಾರಿ ಈ ತರನು ಹೇಳಿರ್ತಾರೆ, ಕ್ಯಾಶ್ 20 lakhs, ಬ್ಯಾಂಕ್ 20 lakhs, ಕಮೆನ್ಸ್ ಬಿಸ್ನೆಸ್. ಅವಾಗ ಕ್ಯಾಶ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಆಫ್ SLV ಕಂಪನಿ. ಓಕೆನಾ? ಇದನ್ನ ನಾವು ಫಸ್ಟ್ ಜರ್ನಲ್ ಎಂಟ್ರಿ ತಗೊಳ್ಬಹುದು. ಎರಡನೇ ಜರ್ನಲ್ ಎಂಟ್ರಿ ನರೇಷನ್ ಅಂತ ಹೇಳ್ತೀವಿ, ಬೀಯಿಂಗ್ ಬಿಸ್ನೆಸ್ ಕಮೆನ್ಸ್ ಅಂತ ಹೇಳಿ. ಎರಡನೇದು ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ನೋಡಿ, ಬಿಸ್ನೆಸ್ ದುಡ್ಡು ಯಾರು ಕೊಡ್ತಾ ಇದೀವಿ? ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ವಿ ನೀವು ಅಂದ್ರೆ ಬಿಸ್ನೆಸ್ ಡೆಪಾಸಿಟ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ, ದುಡ್ಡು ಹೋಗುತ್ತೆ. ಡೆಪಾಸಿಟ್ ಮಾಡಿದ್ರೆ ನಮ್ ದುಡ್ಡು ಬರ್ತಾ ಇಲ್ಲ, ನಮ್ಮಿಂದ ದುಡ್ಡು ಹೋಗುತ್ತೆ. ಯಾರು ಹೋಗ್ತಾ ಇದೆ? ಬ್ಯಾಂಕ್ ಹೋಗ್ತಾ ಇದೆ. ಅದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಬೀಯಿಂಗ್ ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ಅಥವಾ ಬೀಯಿಂಗ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ನಾವು ಬ್ಯಾಂಕ್ ಅಲ್ಲಿ ಏನ್ ಡೆಪಾಸಿಟ್ ಮಾಡಕ್ಕಾಗುತ್ತೆ? ಕ್ಯಾಶ್ ಮಾತ್ರ ಮಾಡಕ್ಕಾಗುತ್ತೆ. ಅದಕ್ಕೋಸ್ಕರ ಬೀಯಿಂಗ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ಮೂರನೇದು ಪರ್ಚೇಸ್ ಆಫೀಸ್ ಫರ್ನಿಚರ್ ಅಂತ ಇದೆ. ನಾವು ಪರ್ಚೇಸ್ ಮಾಡಿದೀವಿ, ಕ್ಯಾಶ್ ಕೊಟ್ಟಿದ್ದೀವಿ. ಏನು ಕೊಟ್ಟಿಲ್ಲ ಅಂದ್ರೆ ಕ್ಯಾಶ ಕೊಟ್ಟಿದ್ದೀವಿ. ಸಪೋಸ್ ಅವನು ಪರ್ಚೇಸ್ ಆಫೀಸ್ ಫರ್ನಿಚರ್ ಬೈ ಬ್ಯಾಂಕ್ ಅಂತ ಹೇಳಿದ್ರೆ, ಬೈ ಚೆಕ್ ಅಂತ ಹೇಳಿದ್ರೆ, ಅವಾಗ ಬ್ಯಾಂಕ್ ಅಂತ ಬರೋದು. ಏನು ಕೊಟ್ಟಿಲ್ಲ ಅಂದ್ರೆ ಏನು? ಕ್ಯಾಶ್ ಅಲ್ಲೇ ಪರ್ಚೇಸ್ ಮಾಡಿದ್ದೀವಿ. ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಏನ್ ಬರ್ತಾ ಇದೆ ಬಿಸ್ನೆಸ್ಗೆ? ಫರ್ನಿಚರ್ ಬರ್ತಾ ಇದೆ. ಏನ್ ಹೋಗ್ತಾ ಇದೆ? ಹಾಗಾದ್ರೆ ಫರ್ನಿಚರ್ ಬರ್ತಾ ಇದೆ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಹೋಗ್ತಾ ಇದೆ ಅಕೌಂಟ್. ಏನ್ ಬರ್ತಾ ಇದೆ ಅಕೌಂಟ್ ಡೆಬಿಟ್ ಟು ಏನ್ ಹೋಗ್ತಾ ಇದೆ ಅಕೌಂಟ್. ಹೋಗೋದೆಲ್ಲ ಕ್ರೆಡಿಟ್ ಮಾಡಿ, ಬರೋದೆಲ್ಲ ಡೆಬಿಟ್ ಮಾಡಿ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಇವನ್ ನಾನ್ ಕಾಮನ್ ಸ್ಟೂಡೆಂಟ್ ಕೂಡ ಈಸಿಯಾಗಿ ಅರ್ಥ ಮಾಡ್ಕೋ. ಫರ್ನಿಚರ್ ಪರ್ಚೇಸ್ ಮಾಡಿದ್ರೆ ಬಿಸ್ನೆಸ್ಗೆ ಫರ್ನಿಚರ್ ಬರುತ್ತೆ. ಏನ್ ಹೋಗ್ತಾ ಇದೆ? ಕ್ಯಾಶ್ ಹೋಗ್ತಾ ಇದೆ. ಅರ್ಥ ಆಗ್ತೈತಿಯಾ? ಸಪೋಸ್ ಇದೇ ಕ್ವಶನ್ ನ ಅವನು ಪರ್ಚೇಸ್ ಆಫೀಸ್ ಫರ್ನಿಚರ್ ಫ್ರಮ್ ನಾಗರಾಜ್ ಅಂತ ಹೇಳಿದ್ದಾನೆ. ಆಗ ಕ್ಯಾಶ್ ಕೊಡ್ತಾ ಇಲ್ಲ ನಾವು. ನಾಗರಾಜ್ ಹೆಸರು ಬಂದಿದೆ ಅಂದ್ರೆ ಅರ್ಥ ಏನೋ? ಅವನು ನಮಗೆ ಏನ್ ಮಾಡಿದ್ದಾನೆ? ಸಾಲಕ್ಕೆ ಮಾರಾಟ ಮಾಡಿದ್ದಾರೆ, ನಾವು ಸಾಲಕ್ಕೆ ಪರ್ಚೇಸ್ ಮಾಡಿದ್ವಿ. ಆಗ ಕ್ಯಾಶ್ ಬದಲು ಏನ್ ಬರುತ್ತೆ? ನಾಗರಾಜ್ ಅಕೌಂಟ್ ಅಂತ ಬರುತ್ತೆ.
ಅರ್ಥ ಆಗ್ತೈತ್ಯಾ ಸೊ ಪೇಯಿಂಗ್ ಫರ್ನಿಚರ್ ಪರ್ಚೇಸ್ ನೆಕ್ಸ್ಟ್ ಪೇಯಿಂಗ್ ಫಾರ್ ಸ್ಟೇಷನರಿ 30,000 ಅಂತ ಇದೆ ನೋಡಿ ಸ್ಟೇಷನರಿ ಅಂದ್ರೆ ಏನು ಪೇಪರ್ ಪೆನ್ಸಿಲ್ ಹೌದಾ ಬುಕ್ ಇವೆಲ್ಲ ಕೂಡ ಸ್ಟೇಷನರಿ ಬರುತ್ತೆ ಅವನ್ನೆಲ್ಲ ಏನ್ ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ ಯೂಸ್ ಮಾಡದೇ ಇರೋದನ್ನ ವಾಪಸ್ ಕೊಟ್ರೆ ತಗೋತಾರೆ ಯಾರಾದ್ರು ಕ್ಯಾಕಸ್ ಮಕ್ಕೋಗಿದ್ದಾರೆ ಏಯ್ ತಗೊಂಡೋಗಿ ಯೂಸ್ ಮಾಡ್ಕೋಗ ಬೇಡ ಅಂದ್ರೆ ಕಸದ ಡಬ್ಬ ಬಿಸಾಕು ಅಂತ ಹೇಳ್ತಾರೆ ಕರೆಕ್ಟಾ ಹಾಗಾದ್ರೆ ಸ್ಟೇಷನರಿ ಈಸ್ ಎನ್ ಎಕ್ಸ್ಪೆನ್ಸಸ್ ಸ್ಟೇಷನರಿ ಈಸ್ ಎನ್ ಅದಕ್ಕೆ ಸ್ಟೇಷನರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ನೋಡಿ ನೀವು ಸ್ಟೇಷನರಿ ಪರ್ಚೇಸ್ ಮಾಡಿದ್ರೆ ಅದು ಎಕ್ಸ್ಪೆನ್ಸಸ್ ಏನ್ ಹೋಗ್ತಾ ಇದೆ ನಮ್ಗೆ ಕ್ಯಾಶ್ ಹೋಗ್ತಾ ಇದೆ ಕರೆಕ್ಟಾ ಸೊ ಹಾಗಾದ್ರೆ ಸ್ಟೇಷನರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ 30,000 being stationary purchased. Next entry, purchase 50 units of A from Sharma at 2,000 rupees per unit. ನೋಡಿ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಂತ ನಾವು ಪರ್ಚೇಸ್ ಮಾಡಿದೀವಂತೆ ಮೆಟೀರಿಯಲ್ ನ ಎಷ್ಟು ಯೂನಿಟ್ ಪರ್ಚೇಸ್ ಮಾಡಿದೀವಂತೆ 50 ಯೂನಿಟ್ ಪರ್ಚೇಸ್ ಮಾಡಿದೀವಂತೆ ಒಂದು ಯೂನಿಟ್ ಪ್ರೈಸ್ ಎಷ್ಟಂತೆ 2,000 ರೂಪಾಯಿ ಅಂತೆ ಹಾಗಾದ್ರೆ 50 × 2,000 ಎಷ್ಟಾಯ್ತು 1,00,000 ರೂಪಾಯಿ ಆಯ್ತು ಹೌದಾ ಪರ್ಚೇಸ್ ಮಾಡಿದ್ರೆ ಗೂಡ್ಸ್ ಬರುತ್ತೆ ಯಾರು ಕೊಟ್ಟಿರೋದು ಶರ್ಮಾ ಕೊಟ್ಟರು ನಾವು ಕ್ಯಾಶ್ ಕೊಟ್ಟಿದೀವ ಇಮಿಡಿಯೇಟ್ ಆಗಿ ಅಲ್ಲಿ ಏನಾದ್ರು ಹೇಳಿದನ ಪರ್ಚೇಸ್ ಗೂಡ್ಸ್ ಆಫ್ ಎ 50 ಯೂನಿಟ್ಸ್ ಅಟ್ 2,000 ರುಪೀಸ್ ಫಾರ್ ಕ್ಯಾಶ್ ಅಂತ ಹೇಳಿದನ ಹೋಗ್ಲಿ ಏನು ಹೇಳಿಲ್ವಾ ಪರ್ಚೇಸ್ ಗೂಡ್ಸ್ 1,00,000 ಅಂತ ಹೇಳಿದನ ಏನು ಇಲ್ಲ ಅಲ್ಲಿ ಹೆಸರು ಕೊಟ್ಟಿದ್ದಾನೆ ಏನಂತ ಶರ್ಮನಿಂದ ಪರ್ಚೇಸ್ ಮಾಡಿದೀವಿ ಹಾಗಾದ್ರೆ ಪರ್ಚೇಸಸ್ ಪರ್ಚೇಸ್ ಮಾಡಿದ್ರೆ ನಮ್ಗೆ ಎಕ್ಸ್ಪೆನ್ಸಸ್ ಏನದು ಎಕ್ಸ್ಪೆನ್ಸಸ್ ಯಾರು ಕೊಡ್ತಾ ಇದಾರೆ ಶರ್ಮಾ ಕೊಡ್ತಾ ಇದಾರೆ ಸೊ ಪರ್ಚೇಸ್ ಮಾಡಿದಾಗ ನೋಡಿ ಯಾವಾಗ್ಲೂ ಇದೊಂದು ಜ್ಞಾಪಕ ಇಟ್ಕೊಳ್ಳಿ ನೀವು ಕ್ಯಾಶ್ ಅಲ್ಲಾದ್ರೂ ಪರ್ಚೇಸ್ ಮಾಡಿ ಕ್ರೆಡಿಟ್ ಅಲ್ಲಾದ್ರೂ ಪರ್ಚೇಸ್ ಮಾಡಿ ಯಾವಾಗ್ಲೂ ಪರ್ಚೇಸಸ್ ಏನಾಗುತ್ತೆ ಡೆಬಿಟ್ ಅಲ್ಲಿ ಆಗುತ್ತೆ ಹೆಸರು ಕೊಟ್ಟಿದ್ರೆ ಟು ಶರ್ಮಾ ಅಕೌಂಟ್ ಹಾಕಿ ಇನ್ನೊಂದು ಹೆಸರು ಲಕ್ಷ್ಮಿ ಅಂತ ಕೊಟ್ಟಿದ್ರೆ ಲಕ್ಷ್ಮಿ ಅಕೌಂಟ್ ಅಂತ ಹಾಕಿ ಪೂರ್ಣಿಮಾ ಅಂತ ಕೊಟ್ಟಿದ್ರೆ ಟು ಪೂರ್ಣಿಮಾ ಅಕೌಂಟ್ ಅಂತ ಹಾಕಿ ನಮ್ ಸಂಜೀವ ಆಗಿದ್ರೆ ಟು ಸಂಜೀವ ಅಕೌಂಟ್ ಅಂತ ಹಾಕಿ ಏನು ಕೊಟ್ಟಿಲ್ಲಪ್ಪ ಪರ್ಚೇಸ್ ಗೂಡ್ಸ್ ಅಷ್ಟೇ ಹೇಳಿದ್ದ ಫಾರ್ 1,00,000 ಆವಾಗ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಹಾಕ್ತೀವಿ ಹೆಸರು ಬದಲು ಏನಾಗ್ತೀವಿ ಕ್ಯಾಶ್ ಅಂತ ಹಾಕ್ತೀವಿ ಅರ್ಥ ಆಯ್ತಾ ಎಲ್ಲರಿಗೂ ಬೀಂಗ್ ಬಾಟ್ ಗೂಡ್ಸ್ ಆನ್ ಅಕೌಂಟ್ ಅಂದ್ರೆ ಏನು ಸಾಲಕ್ಕೆ ಪರ್ಚೇಸ್ ಮಾಡಿದೀವಿ ಹೌದಾ ನೆಕ್ಸ್ಟ್ ಎಂಟ್ರಿ ಪರ್ಚೇಸ್ 40 ಯೂನಿಟ್ಸ್ ಆಫ್ ಬಿ 30 ಯೂನಿಟ್ಸ್ ಆಫ್ ಸಿ 2,200 3,100 ಟೋಟಲ್ ಎಷ್ಟಾಯ್ತು 5,300 ಪರ್ಚೇಸ್ ಮಾಡಿದೀವಿ ಏನಾದ್ರು ಯಾರಿಂದ ಪರ್ಚೇಸ್ ಮಾಡಿದೀವಿ ಅಂತ ಕೊಟ್ಟಿದ್ದಾನ ಕೊಟ್ಟಿಲ್ಲ ಹಾಗಾದ್ರೆ ಏನಾದ್ರು ಪರ್ಚೇಸ್ ಮಾಡಿದೀವಿ ಕ್ಯಾಶ್ ಅಲ್ಲೇ ಪರ್ಚೇಸ್ ಮಾಡ್ತೀವಿ ನೋಡಿ ಸೇಮ್ ಪರ್ಚೇಸಸ್ ಯಾವಾಗ್ಲೂ ಡೆಬಿಟ್ ಅಂತ ಹೇಳಿದ್ದೆ ಇಲ್ಲಿ ಶರ್ಮನಿಂದ ಪರ್ಚೇಸ್ ಮಾಡಿದ್ರಿಂದ ಶರ್ಮಾ ಅಕೌಂಟ್ ಹಾಕಿದೀವಿ ಇಲ್ಲಿ ಯಾವ್ದು ಹೆಸರು ಕೊಟ್ಟಿಲ್ಲ ಹೆಸರು ಬೇಳೆ ಏನು ಇಲ್ಲ ಹೌದಾ ಹಾಗಾದ್ರೆ ಕ್ಯಾಶ್ ಕೊಡ್ತಾ ಇದೀವಿ ಟು ಕ್ಯಾಶ್ ಅಕೌಂಟ್ ಅಂತ ಬರೀತಾ ಇದೀವಿ 5,300 ವೆರಿ ಗುಡ್ ನೆಕ್ಸ್ಟ್ ಪಾಯಿಂಟ್ ನೋಡಿ ರಿಟರ್ನ್ 4 ಯೂನಿಟ್ಸ್ ಆಫ್ ಎ ರಿಟರ್ನ್ 4 ಯೂನಿಟ್ಸ್ ಆಫ್ ಎ ಅಂಡ್ 4 ಯೂನಿಟ್ಸ್ ಆಫ್ ಸಿ ಟು ಶರ್ಮಾ ಅಂತ ಹೇಳ್ತಾರೆ ನೋಡಿ ರಿಟರ್ನ್ ಮಾಡ್ತಾ ಇದೀವಿ ಇಲ್ಲಿ ಪರ್ಚೇಸ್ ಮಾಡಿದ್ವಿ ಶರ್ಮನಂದ ಕರೆಕ್ಟಾ ಅದನ್ನ ಏನ್ ಮಾಡ್ತಾ ಇದೀವಿ ರಿಟರ್ನ್ ಮಾಡ್ತಾ ಇದೀವಿ ಹೌದಾ ಸೊ ಶರ್ಮಾ ಇಂದ ಪರ್ಚೇಸ್ ಮಾಡಿರೋದು ಇದೊಂದು ಪಾಯಿಂಟ್ ಓಕೆನಾ ಸ್ವಲ್ಪ ತಪ್ಪಿದೆ ಇರ್ಲಿ ಪರವಾಗಿಲ್ಲ 4 ಯೂನಿಟ್ಸ್ ರಿಟರ್ನ್ ಮಾಡ್ತಾ ಇದೀವಿ ಅಂತ ಓಕೆನಾ ಅಂದ್ರೆ ನಾವೆರಡೂ ಕೂಡ ಎ ಅಂಡ್ ಸಿ ಅಂತ ಹೇಳ್ತಾ ಇದ್ದಾನೆ ಈಗ ನಾನು ಸಿ ಮಾತ್ರ ಒಂದು ಬರೀತೀನಿ ಇಲ್ಲಿ ಸೊ ಟೋಟಲ್ ಆಗಿ ಎಷ್ಟು ಯೂನಿಟ್ ಅಂತ ಹೇಳಿಲ್ಲ ಹೌದಾ ಪರವಾಗಿಲ್ಲ ನೀವು ಈ ಎಂಟ್ರಿ ಮಾತ್ರ ಕೊಡಿ ಏನಂತ ರಿಟರ್ನ್ ಮಾಡ್ತಾ ಇದೀವಲ್ವಾ ನೋಡಿ ಪರ್ಚೇಸ್ ಮಾಡಿದ್ರೆ ಡೆಬಿಟ್ ಆಗುತ್ತೆ ಪರ್ಚೇಸ್ ಮಾಡಿದ್ರೆ ರಿಟರ್ನ್ ಮಾಡಿದ್ರೆ ಕ್ರೆಡಿಟ್ ಆಗುತ್ತೆ ಯಾರಿಗೆ ಹೋಗ್ತಾ ಇದೆ ಗೂಡ್ಸ್ ಶರ್ಮನ್ಗೆ ಹೋಗ್ತಾ ಇದೆ ಶರ್ಮಾ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್ ಅಂತ ಬರೀತೀವಿ ಪರ್ಚೇಸ್ ರಿಟರ್ನ್ ಆಗಿದ್ರೆ ಪರ್ಚೇಸ್ ರಿಟರ್ನ್ ಕ್ರೆಡಿಟ್ ಆಗುತ್ತೆ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಡೆಬಿಟ್ ಆಗುತ್ತೆ ಯಾರಿಗೆ ರಿಟರ್ನ್ ಮಾಡ್ತಾ ಇದೀವಿ ಅವನ ಹೆಸರು ಡೆಬಿಟ್ ಆಗುತ್ತೆ ನೆಕ್ಸ್ಟ್ ಸೋಲ್ಡ್ 20 ಯೂನಿಟ್ಸ್ ಆಫ್ ಎ ಟು ರಾಮನ್ ಅಟ್ ರುಪೀಸ್ 2,800 ಪರ್ ಯೂನಿಟ್ ಸೇಲ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ ಸೇಲ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ ಬರುತ್ತೆ ಬಟ್ ಇಲ್ಲಿ ನಾವ್ ಯಾರಿಗೆ ಸೇಲ್ ಮಾಡ್ತಾ ಇರೋದು ರಾಮನ್ಗೆ ಸೇಲ್ ಮಾಡಿದೀವಿ ಕ್ಯಾಶ್ ಗೆ ಅಂತ ಹೇಳಿದನ ಎಲ್ಲಾದ್ರೂ ಸೋಲ್ಡ್ ಗೋಡ್ಸ್ ಅಂತ ಹೇಳಿದನ ಇಲ್ಲ ಸೋಲ್ಡ್ ಗೋಡ್ಸ್ ಟು ರಾಮನ್ ಅಂತ ಹೇಳ್ತಾ ಇದ್ದಾನೆ ಹಾಗಾದ್ರೆ ನಾವು ಕ್ರೆಡಿಟ್ ಅಲ್ಲಿ ಸೇಲ್ ಮಾಡ್ತಾ ಇದೀವಿ ಸೊ ಅದಕ್ಕೆ ರಾಮನ್ಗೆ ನಮಗೆ ದುಡ್ಡು ಕೊಡಬೇಕು ಯಾಕೆ ನಾವ್ ಸೇಲ್ ಮಾಡಿದೀವಿ ರಾಮನ್ ಅಕೌಂಟ್ ಬಿಟ್ಟು ಸೇಲ್ಸ್ ಅಕೌಂಟ್ 20 × 2,800 ಅಲ್ಲ ಬಿಗಾಡಿ ಬೀಂಗ್ ಸೋಲ್ಡ್ ಗೂಡ್ಸ್ ಆನ್ ಅಕೌಂಟ್ ಅಂತ ಹೇಳ್ತೀವಿ
ನೆಕ್ಸ್ಟ್ ರಾಮನ್ ರಿಟರ್ನ್ ಫೋರ್ ಯೂನಿಟ್ಸ್ ಆಫ್ ಎ. ನೋಡಿ ಇಲ್ಲಿ ರಾಮನ್ಗೆ ಸೇಲ್ ಮಾಡಿದ್ವಿ, ರಾಮನ್ ಅಕೌಂಟ್ ಏನಾಗಿತ್ತು? ಡೆಬಿಟ್ ಆಗಿತ್ತು. ಈಗ ಏನ್ ಮಾಡ್ತಾ ಇದೀವಿ? ರಿಟರ್ನ್ ಮಾಡ್ತಾ ಇದ್ವಿ. ಹಾಗಾದ್ರೆ ಇಲ್ಲಿ ಸೇಲ್ಸ್ ಇರೋದು ಸೇಲ್ಸ್ ರಿಟರ್ನ್, ಇಲ್ಲಿ ಡೆಬಿಟ್ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ಇತ್ತಲ್ಲ, ಈಗ ಸೇಲ್ಸ್ ರಿಟರ್ನ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟ್ ಟು ರಾಮನ್ ಅಕೌಂಟ್, ಇದಕ್ಕೆ ರಿವರ್ಸ್ ಎಂಟ್ರಿ, ಬಟ್ ಸೇಲ್ಸ್ ಏನ್ ಮಾಡ್ತೀವಿ? ರಿಟರ್ನ್ ಅಂತ ಬರೀತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್, ಡೆಪಾಸಿಟೆಡ್ ಸಾರಿ ಚಾರ್ಜ್ ಡಿಪ್ರಿಸಿಯೇಷನ್ 5000 ಆನ್ ಆಫೀಸ್ ಫರ್ನಿಚರ್. ಡಿಪ್ರಿಸಿಯೇಷನ್ ಏನಕ್ಕೆ ಮಾಡ್ತೀವಪ್ಪ? ಫರ್ನಿಚರ್ ಯೂಸ್ ಮಾಡಿರ್ತೀವಿ, ಅದ್ರ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗಾದ್ರೆ ಫರ್ನಿಚರ್ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗಾದ್ರೆ ನಾವು ಡಿಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಫರ್ನಿಚರ್ ಅಕೌಂಟ್ 5000 ಚಾರ್ಜ್ ಮಾಡ್ತೀವಿ, ಬೀಯಿಂಗ್ ಡಿಪ್ರಿಸಿಯೇಷನ್ ಚಾರ್ಜ್. ನೆಕ್ಸ್ಟ್ 31ನೇ ತಾರೀಕು ಎರಡು ಟ್ರಾನ್ಸಾಕ್ಷನ್ ಆಗಿದೆ, ಒಂದು ಪೇಯ್ಡ್ ಸ್ಯಾಲರಿ ಆಗಿದೆ, ಪೇಯ್ಡ್ ಆಫೀಸ್ ರೆಂಟ್ ಆಗಿದೆ, ಹೌದಾ? ಎರಡೂ ಎಕ್ಸ್ಪೆನ್ಸಸ್ ಕರೆಕ್ಟಾ? ಹಾಗಾದ್ರೆ ಸ್ಯಾಲರಿ ಅಕೌಂಟ್ ಡೆಬಿಟ್ ಪೇಮೆಂಟ್ ಮಾಡಿದೀವಿ, ರೆಂಟ್ ಅಕೌಂಟ್ ಡೆಬಿಟ್ ಪೇಮೆಂಟ್ ಮಾಡಿದೀವಿ. ಪೇಮೆಂಟ್ ಮಾಡಿದ ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ಟು ಕ್ಯಾಶ್ ಅಕೌಂಟ್ ಟೋಟಲ್ 60,000. ಕ್ಲಿಯರಾ? ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನಾವು ಈ ಜರ್ನಲ್ ಎಂಟ್ರೀಸ್ ಎಲ್ಲ ಕೂಡ ನಾವು ಒಂದು ಯಾವ್ಯಾವ ಗ್ರೂಪ್ಗೆ ಯಾವ್ಯಾವ ಅಕೌಂಟ್ ಯಾವ್ಯಾವ ಗ್ರೂಪ್ಗೆ ಬರುತ್ತೆ ಅಂತ ನೋಡ್ಬೇಕು. ಈಗ ಕ್ಯಾಶ್ ಅಕೌಂಟ್ ಯಾವಾಗ್ಲೂ ಕ್ಯಾಶ್ ಇನ್ ಅಕೌಂಟ್ ಅಲ್ಲೇ ಬರುತ್ತೆ, ಕ್ಯಾಶ್ ಇನ್ ಹ್ಯಾಂಡ್ ಬರುತ್ತೆ. ಎಸ್ ಎಲ್ ವಿ ಕ್ಯಾಪಿಟಲ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ, ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬರುತ್ತೆ, ಫರ್ನಿಚರ್ ಫಿಕ್ಸ್ಡ್ ಅಸೆಟ್ ಅಲ್ಲಿ ಬರುತ್ತೆ, ಸ್ಟೇಷನರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸರ್, ವಾಟ್ ಈಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವ್ಯಾವ ಎಕ್ಸ್ಪೆನ್ಸಸ್ ಓಕೆನಾ ಸೇಲ್ಸ್ಗೆ ಸಂಬಂಧಪಟ್ಟಿರೋದಾಗಿರುತ್ತೆ ಅವೆಲ್ಲ ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಯಾವ್ಯಾವ ಎಕ್ಸ್ಪೆನ್ಸಸ್ ಪರ್ಚೇಸ್ಗೆ ಸಂಬಂಧಪಟ್ಟಿರುತ್ತೆ ಅವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಓಕೆನಾ. ಅಲ್ಲಿಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ವೇಜಸ್, ಕ್ಯಾರೇಜ್ ಇನ್ವರ್ಡ್ಸ್, ಫ್ರೈಟ್, ಹೌದಾ, ಇಂಥವೆಲ್ಲ ಎಂತದ್ದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅವು ಬಿಟ್ರೆ ಇನ್ನೆಲ್ಲ ಏನಾಗಿರುತ್ತೆ? ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್. ಪರ್ಚೇಸಸ್ ಪರ್ಚೇಸ್ ಅಕೌಂಟ್, ಶರ್ಮಾ ಸಂಡ್ರಿ ಕ್ರೆಡಿಟರ್ಸ್ ಅಕೌಂಟ್. ಯಾಕೆ ಅಂದ್ರೆ ನಾವು ಅವರಿಂದ ಪರ್ಚೇಸ್ ಮಾಡಿದೀವಿ, ಶರ್ಮಾ ಇಂದ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ದುಡ್ಡು ನಾವು ಕೊಡ್ಬೇಕಾ ಅವ್ನು ಕೊಡ್ಬೇಕಾ? ನಾವೇ ಕೊಡ್ಬೇಕು. ಅಂದ್ರೆ ಬಿಸ್ನೆಸ್ ಕೊಡ್ಬೇಕು. ಬಿಸ್ನೆಸ್ ಯಾರಿಗೆ ದುಡ್ಡು ಕೊಡ್ಬೇಕಾಗುತ್ತೆ ಅವರನ್ನು ನಾವೇನಂತ ಹೇಳ್ತೀವಿ? ಸಂಡ್ರಿ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಎರಡನೇದು ಆಯ್ತು. ನೆಕ್ಸ್ಟ್ ಪರ್ಚೇಸ್ ರಿಟರ್ನ್ಸ್. ಪರ್ಚೇಸಸ್ ಪರ್ಚೇಸ್ ರಿಟರ್ನ್ಸ್ ಎರಡು ಒಂದೇ ಅಕೌಂಟ್, ದಟ್ ಈಸ್ ಕಾಲ್ಡ್ ಎಸ್ ಎ ಪರ್ಚೇಸ್ ಅಕೌಂಟ್. ಆಲ್ ಆಫ್ ಯು ಕ್ಲಿಯರ್? ನೆಕ್ಸ್ಟ್ ಈಸ್ ರಾಮನ್. ನೋಡಿ, ನಾವು ಗೂಡ್ಸ್ ನ ಸೇಲ್ ಮಾಡಿದೀವಿ ರಾಮನ್ಗೆ, ಕ್ರೆಡಿಟ್ ಅಲ್ಲಿ, ಕ್ರೆಡಿಟ್ ಅಂತಾನೆ ಮರಿರೋದು. ಹಾಗಾದ್ರೆ ನಮಗೆ ರಾಮನ್ ದುಡ್ಡು ಕೊಡಬೇಕು. ನಮಗೆ ಯಾರು ದುಡ್ಡು ಕೊಡಬೇಕಾಗುತ್ತೆ ಅವ್ರನ್ನೆಲ್ಲ ಏನಂತ ಹೇಳ್ತೀವಿ? ಡೆಟಾಸ್ ಅಂತ ಹೇಳ್ತೀವಿ. ಅವ್ರನ್ನೇ ಸಂಡ್ರಿ ಡೆಟಾಸ್. ಇನ್ನ ಸೇಲ್ಸ್ ಸೇಲ್ಸ್ ಅಕೌಂಟ್, ಸೇಲ್ಸ್ ರಿಟರ್ನ್ ಸೇಲ್ಸ್ ಅಕೌಂಟ್, ಸ್ಯಾಲರಿ ರೆಂಟ್ ಎರಡು ಕೂಡ ಎಂತದೋ ಡಿಪ್ರಿಸಿಯೇಷನ್, ಈ ಮೂರು ಎಂತದೋ ಇನ್ಡೈರೆಕ್ಟ್ ಎಕ್ಸ್ಪೆನ್ಸ್. ಇಷ್ಟು ಬರುತ್ತೆ 15 ಮಾರ್ಕ್ಸ್ ಬರುತ್ತೆ. ಎಷ್ಟು? 15 ಮಾರ್ಕ್ಸ್ ಬರ್ಕೊಡು.